ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಸ್ವಾಗತ ಹಾಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಈಗ ತಮ್ಮ ಮುಂದೆ ನಾನು ಹಂಚ್ಕೊಳ್ಳೋಕ್ಕೆ ಹೋಗ್ತಾರಂಥ ಒಂದು ವಿಷಯ ಏನಪ್ಪ ಅಂದರೆ, 10ನೇ ತರಗತಿಯ ICSE ಸಿಲೆಬಸ್ನಲ್ಲಿ ಬರುವಂತಹ ಒಂದು ಪೊಯಮು, ದ ಕೋಲ್ಡ್ ವಿತಿನ್ ಅಂತ. ಜೇಮ್ಸ್ ಪ್ಯಾಟ್ರಿಕ್ ಕಿನ್ನೆ ಅವರು 1960ನಲ್ಲಿ ಬರೆದಂಥ ಒಂದು ಪೊಯಮು, ತುಂಬ ಅರ್ಥಗರ್ಭಿತವಾಗಿದೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಇದರ ಭಾವಾರ್ಥವನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೋಲ್ಡ್ ವಿತಿನ್ ಅಂದರೆ ಏನಪ್ಪ ಅಂತ ಲಾಸ್ಟಲ್ಲಿ ನಿಮಗೆ ಅದರ ಅರಿವಾಗುತ್ತೆ. ಸೊ ಈ ಕಥೆಯಲ್ಲಿ ಬರುವಂಥ ಆರು ಜನ, ಆರು ಕ್ಯಾರೆಕ್ಟರ್ ಅಂತ ಹೇಳ್ಬೋದು, ಆರು ಜನ ಅಪರಿಚಿತರು ಒಂದೆಡೆ ಸೇರ್ತಾರೆ. ಹೇಗಪ್ಪ ಅಂತಂದರೆ, ಯಾವುದೋ ಒಂದು ಶಿಪ್ಪು ಆಕ್ಸಿಡೆಂಟ್ ಆಗಿ ಒಂದು ದ್ವೀಪದಲ್ಲಿ ಸಿಗಾಕೊಳ್ಳುತ್ತೆ. ಅಲ್ಲಿ ಎಲ್ಲರೂ ತಪ್ಪಿಸ್ಕೊಳ್ತಾರೆ ಅಥವಾ ಹಡಗು ನಾಶವಾಗ್ತಕ್ಕಂಥ ಉಳಿದವಂಥ ಆರು ಜನ ಮಾತ್ರ ಒಂದು ಕಡೆ ಸೇರ್ತಾರೆ ಒಂದು ದ್ವೀಪದಲ್ಲಿ. ಸೊ ಆ ದ್ವೀಪದಲ್ಲಿ ತುಂಬ ಚಳಿ ಇರುತ್ತೆ, -10 ಡಿಗ್ರಿ ಅಂತ ಹೇಳ್ಬೋದು, ತುಂಬ ಚಳಿ, ಕೊರೆಯುವ ಚಳಿ. ಆ ಚಳಿ ಅಂಥ ಸಂದರ್ಭದಲ್ಲಿ ಆರು ಜನ ಒಬ್ಬರಿಗೊಬ್ಬರು ಪರಿಚಯನೇ ಇಲ್ಲ, ಒಂದು ಕಡೆ ಸೇರ್ತಾರೆ. ಅವರು ಬದುಕುಳಿಬೇಕು ಅಂತಂದರೆ ಯಾವುದಾದ್ರು ಒಂದು ಬೆಂಕಿಯ ಹತ್ತಿರ ಹೋಗ್ಬಿಟ್ಟು ತಮ್ಮ ಮೈನ ಕಾಯಿಸ್ಕೋಬೇಕು, ಇಲ್ಲಾಂತಂದರೆ ಆ ಚಳಿನಲ್ಲಿ ಅವರು ಸತ್ತೆ ಹೋಗ್ಬಿಡ್ತಾರೆ ಅಂಥ ಚಳಿ. ಸೊ ಏನಾಗುತ್ತೆ ಅಂದರೆ, ಆರು ಜನದ ಹತ್ರ ಒಂದೊಂದು ಕಟ್ಟಿಗೆ ಇರುತ್ತೆ ಕೈಯಲ್ಲಿ. ಸೊ ಅವ್ರು ಹಾಗೆ ಆ ದ್ವೀಪದಲ್ಲಿ ಹುಡುಕ್ತಾ ಇರಬೇಕಾದ್ರೆ ಆಗ್ತಾನೆ ಕಾಡು ಜನರು ಯಾರೋ ಅವರು ಹಚ್ಚಿರ್ತಕ್ಕಂಥ ಬೆಂಕಿ ಕಾಣುತ್ತೆ. ಸೊ ಅಲ್ಲಿಗೆ ಹೋಗ್ತಾರೆ ಆರು ಜನ. ಆರು ಜನ ಅಲ್ಲಿಗೆ ಹೋಗಿ ಆ ಬೆಂಕಿ ಇನ್ನೇನು ಸ್ವಲ್ಪ ಮಾತ್ರ ಕಟ್ಟಿಗೆ ಇರುತ್ತೆ, ಆರಿ ಹೋಗುವಂಥ ಸಂದರ್ಭದಲ್ಲಿರುತ್ತೆ. ಸೊ ಇವರು ಕೈಯಲ್ಲಿ ಆರು ಜನದ ಹತ್ರ ಒಂದು ಕಟ್ಟಿಗೆ ಇದೆ, ಅದು ಹಾಕಿದ್ರೆ ಮಾತ್ರ ಮತ್ತೆ ಬೆಂಕಿ ಉರಿಯುತ್ತೆ, ಇನ್ನು ಸ್ವಲ್ಪ ಹೊತ್ತು ಇವರು ಜೀವಂತವಾಗಿರ್ಬೋದು. ಆ ಥರ ಒಂದು ಸಿಚುಯೇಷನ್ನು. ಸರಿ, ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಈ ಕತೆ ಆಫ್ರಿಕನ್ ಮತ್ತು ಅಮೇರಿಕನ್ನವರ ನಡುವೆ ನಡೆದಿರುವಂಥ ಕಥೆನ ಮನಸ್ಸಲ್ಲಿ ಇಟ್ಕೊಂಡು ಈ ಅಮೇರಿಕನ್ ಕವಿ ಬರೆದಿರುವಂಥ ಪೊಯಮ್ ಇದು. ಆ ಕಾಲದಲ್ಲಿ ಗೊತ್ತಿದೆ, ಕರಿಯ ಬಿಳಿಯ ಅಂತ ಭೇದ ಭಾವ ತೋರಿಸ್ತಾ ಇದ್ರು, ಆ ಚರ್ಚ್ನವರು ಈ ಚರ್ಚ್ನವರು, ಜಾತಿ ಮತ ಈ ಥರ ತುಂಬ ಇತ್ತು. ಸೊ ಇದೇ ರೀತಿ ಆರು ಜನ ಅಪರಿಚಿತರು ಕೂತ್ಕೊಂಡಾಗ ಕಟ್ಟಿಗೆ ಯಾರು ಹಾಕಬೇಕು ಬೆಂಕಿಗೆ? ಆರು ಜನ ಹತ್ರ ಒಂದು ಕಟ್ಟಿಗೆ ಇದೆ, ಬಟ್ ಯಾರೂ ಹಾಕೋಕೆ ರೆಡಿ ಇಲ್ಲ. ಒಬ್ಬ ನೋಡ್ತಾನೆ ಎದುರುಗಡೆ, ಅವನಿಗೊಬ್ಬ ಕಪ್ಪು ಮುಖದ ವ್ಯಕ್ತಿ ಕಾಣ್ತಾನೆ, ಕರಿಯ, ಓ ಇವನಿಗೆ ಯಾಕೆ ನಾನು ಕಟ್ಟಿಗೆ ಹಾಕಿದ್ರೆ ಅವನು ಒಳ್ಳೇದಾಗುತ್ತಲ್ಲ, ಅವ ಯಾಕೆ ಹಾಕಬೇಕು ಅಂತ ಅವನು ಹಾಕಲ್ಲ. ಅವನು ಇವನು ನೋಡ್ತಾನೆ, ಇವನು ಬಿಳಿಯ, ನಾನು ಕಟ್ಟಿಗೆ ಹಾಕಿದ್ರೆ ಅವನು ಚಳಿ ಕಾಯಿಸ್ಕೊಳ್ತಾನೆ, ಅವನು ಬದುಕುಳುಕ್ಬಿಡ್ತಾನೆ, ಸೊ ಹಾಕೋದು ಬೇಡ ಅಂತ ಅವನು ಹಾಕಲ್ಲ. ಸರಿ, ಈ ಪಕ್ಕದಲ್ಲಿ ಒಬ್ಬ ನೋಡ್ತಾನೆ, ಶ್ರೀಮಂತ ವ್ಯಕ್ತಿ ಕೂತಿರ್ತಾನೆ ಎದುರುಗಡೆ, ಅವನು ಶ್ರೀಮಂತ ನಾನು ಬಡವ, ಅವನೇ ಫಸ್ಟ್ ಹಾಕಲಿ, ನಾನು ಯಾಕೆ ಹಾಕ್ಬೇಕು ಅಂತ ಇವನು ಹಾಕಲ್ಲ. ಆ ಶ್ರೀಮಂತ ವ್ಯಕ್ತಿ, ಇವರೆಲ್ಲ ಹಾಕ್ಬೇಕಾದ್ರೆ ನಾನು ಯಾಕೆ ಹಾಕ್ಬೇಕು ಅಂತ ಅವನು ಹಾಕಲ್ಲ. ಸರಿ, ಮತ್ತೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ಎದುರುಗಡೆ ನೋಡ್ತಾನೆ, ಅರೇ ಇವನು ನಮ್ಮ ಚರ್ಚವನ್ನಲ್ಲ ಬೇರೆ ಚರ್ಚವನು, ಇವನಿಗೆ ಯಾಕೆ ನಾನು ಇದು ಮಾಡಿ ಹೆಲ್ಪ್ ಮಾಡಬೇಕು, ಅವನು ಕಟ್ಟಿಗೆ ಹಾಕಲ್ಲ. ಸೊ ಆ ವ್ಯಕ್ತಿ ನೋಡ್ತಾನೆ, ಆ ವ್ಯಕ್ತಿ ಬಿಸ್ನೆಸ್ ಮೈಂಡು, ನಾನು ಹಾಕಿದ್ರೆ ಬೆಂಕಿಗೆ ನನಗೇನು ಲಾಭ, ಆ ಥರ ಕ್ಯಾಲ್ಕುಲೇಷನ್ನು, ಅವನು ಹಾಕಲ್ಲ. ಅಂದರೆ ಇರೋ ಆರು ಜನ ಆರು ಥರ ಯೋಚನೆ ಮಾಡಿ ಯಾರೂ ಕಟ್ಟಿಗೆನ ಬೆಂಕಿಗೆ ಹಾಕೋಕ್ಕೆ ರೆಡಿ ಇಲ್ಲ, ಯಾಕೆಂದರೆ ಒಬ್ಬರು ಹಾಕಿದ್ರೆ ಬೇರೆಯವ್ರಿಗೆ ಲಾಭ ಬರುತ್ತೆ ಅಂತ. ಕೊನೆಗೆ ಏನಾಗುತ್ತೆ, ಬೆಂಕಿ ಆರೋಗುತ್ತೆ, ಚಳಿ ಜಾಸ್ತಿ ಆಗುತ್ತೆ, ರಕ್ತ ಎಪ್ಪಗಟ್ಟುತ್ತೆ, ಕೆಲವೇ ಕ್ಷಣಗಳಲ್ಲಿ ಆರು ಜನ ಮೃತಪಡ್ತಾರೆ. ಸ್ನೇಹಿತರೆ, ಈ ಕಥೆಯನ್ನು ಕೇಳಿದ ಮೇಲೆ ನಿಮಗೆ ಇದ್ರ ಸಾರಾಂಶ ಗೊತ್ತಿರುತ್ತೆ. ದ ಕೋಲ್ಡ್ ವಿತಿನ್ ಈ ಪೊಯಮ್ನ ಹೆಸರಾಗಿರ್ಬೋದು, ಆದರೆ ಅವ್ರು ಸತ್ತಿದ್ದು, ದೇ ಡಿಡ್ ನಾಟ್ ಡೈ ಫ್ರಮ್ ದ ಕೋಲ್ಡ್ ವಿತ್ ಔಟ್, ಹೊರಗಡೆಯಿಂದ ಬರುವಂಥ ಚಳಿಯಿಂದ ಸತ್ತಿಲ್ಲ ಅವರು, ದ ಡೈಡ್ ಫ್ರಮ್ ದ ಕೋಲ್ಡ್ ವಿತಿನ್, ಅವರ ಒಳಗಡೆ ಇರುವಂಥ ಚಳಿಯಿಂದ ಅವ್ರು ಸತ್ತಿದ್ದಾರೆ. ಸ್ನೇಹಿತರೆ, ನೀವು ನೋಡಿರ್ಬೋದು, ಈಗಲೂ ನಾವು ಜಾತಿ ಭೇದ ಮತ ಪಂಗಡ ಬಣ್ಣ ಈ ಥರ ಭೇದ ಭಾವ ಮಾಡಿಕೊಂಡು ನಮ್ಮ ಹ್ಯುಮ್ಯಾನಿಟಿನೇ ನಾವು ಮರ್ತುಬಿಟ್ಟಿರ್ತೀವಿ. ದೇವರ ದಯೆಯಿಂದ ನಾವು ಭಾರತೀಯರು ನಾವೆಲ್ಲ ಒಂದು ಅಂತ ನಾವು ತಿಳ್ಕೊಂಡಿದ್ದೀವಿ, ಮುಂದಿನೂ ಹಂಗೆ ತಿಳ್ಕೊಂಡಿರ್ತೀವಿ, ತಿಳ್ಕೊಂಡಿರೋಣ. ಮಾನವೀಯತೆಗೆ ಮೊದಲು ನಾವು ಬೆಲೆ ಕೊಡಬೇಕು. ಜಾತಿ ಮತ ಭೇದ ಭಾವ ಇವೆಲ್ಲ ಏನು, ನಾವು ಎಷ್ಟು ದಿವಸ ಇರ್ತೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ಇರೋಷ್ಟು ದಿವಸ ನಾವು 4 ಜನಕ್ಕೆ ಉಪಯೋಗ ಆಗೋ ಥರ ಬದುಕಬೇಕು ಸ್ನೇಹಿತರೆ. ಸೊ ಈ ಥರ ಕವಿ ಜೇಮ್ಸ್ ಪ್ಯಾಟ್ರಿಕ್ ಕಿನ್ನೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ ಕಾಲದಲ್ಲಿ 1960ನಲ್ಲಿ ಬರೆದಿರೋಂಥದ್ದು, ಈಗ ICSE ಸಿಲೆಬಸ್ನ 10ನೇ ಸ್ಟ್ಯಾಂಡರ್ಡ್ ಪೊಯಮ್ ಅದು. ಸೊ ಮಕ್ಕಳಿಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗಲಿ ಅಂತ ನಾನು ಒಂದ್ಸರಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಾವೆಲ್ಲರೂ
ಮೊದಲು ಮಾನವೀಯತೆಗೆ ಬೆಲೆ ಕೊಡೋಣ ಸ್ನೇಹಿತರೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ಈ ಪೊಯಮ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.